ಹೊಗೆ ಮುಕ್ತ ದೇಶ ನಿರ್ಮಾಣದ ಪರಿಕಲ್ಪನೆಯಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಹಳ್ಳಿಗಾಡಿನ ಅನೇಕ ಮಹಿಳೆಯರಿಗೆ ಸ್ವಚ್ಛ ಪರಿಸರ ಕಲ್ಪಿಸಿದೆ. ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸ ಮಾಡುವ ಲಂಬಾಣಿ ಸಮುದಾಯ ಈ ಯೋಜನೆಯ ಸಮರ್ಪಕ ಲಾಭ ಪಡೆದು ಮಾದರಿಯಾಗಿದೆ. ಈ ಕುರಿತು ಒಂದು ವರದಿ. ಕೊಪ್ಪಳ ಜಿಲ್ಲೆ ಅನೇಕ ವಿಶೇಷತೆಗಳನ್ನು ಹೊಂದಿದ್ದು ಸರ್ಕಾರದ ಸವಲತ್ತುಗಳನ್ನು ಯಶಸ್ವಿಯಾಗಿ ಬಳಸಿಕೊಳ್ಳುವ ಮೂಲಕ ಪ್ರಗತಿಗೆ ಪೂರಕವಾಗಿ ದಾಪುಗಾಲಿಟ್ಟಿರುವ ಅನೇಕ ಉದಾಹರಣೆಗಳಿವೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಉಜ್ವಲ ಯೋಜನೆ ಜಾರಿ ಪರಿಣಾಮ ಜಿಲ್ಲೆಯ 14 ಹಳ್ಳಿಗಳು ಇದೀಗ ಹೊಗೆಮುಕ್ತವಾಗಿವೆ. ಅದರಲ್ಲಿ ಲಂಬಾಣಿ ಸಮುದಾಯ ವಾಸ ಮಾಡುವ ಕುಣಿಕೇರಿ ತಾಂಡವೂ ಒಂದು. ಇಲ್ಲಿನ ಬಡ ಹೆಣ್ಣು ಮಕ್ಕಳು ಹೊಗೆ ಮುಕ್ತ ಬದುಕನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಸದಾಕಾಲ ಸೌದೆ ಒಲೆಯಲ್ಲಿ ಅಡುಗೆ ಇತ್ಯಾದಿಗಳನ್ನು ತಯಾರಿಸುತ್ತಿದ್ದ ಈ ಹೆಣ್ಣು ಮಕ್ಕಳು ಇದೀಗ ಅಡುಗೆ ಅನಿಲ ಉಚಿತ ಸಂಪರ್ಕ ಪಡೆದು ತಮ್ಮ ಬದುಕನ್ನು ಬದಲಾಯಿಸಿಕೊಂಡಿದ್ದಾರೆ. ಇದರಿಂದಾಗಿ ಅನೇಕ ತೊಂದರೆಗಳಿಂದ ಮುಕ್ತವಾಗಿರುವ ಇವರಿಗೆ ಉಜ್ವಲ ಯೋಜನೆ ವರದಾನವಾಗಿದೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಯೋಜನೆಯ ಫಲಾನುಭವಿ ಸಕ್ರಮ, ಈ ಯೋಜನೆ ಜಾರಿಗೆ ಬರದಿದ್ದರೆ ಮತ್ತಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗಿತ್ತು, ಹೊಗೆಯಿಂದಾಗಿ ಅನೇಕ ಆರೋಗ್ಯದ ಸಮಸ್ಯೆಗಳು ಬಾಧಿಸುತ್ತಿದ್ದವು, ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಅಡುಗೆ ತಯಾರಿಸಿ ಕೊಡುವುದು ಕಷ್ಟವಾಗಿತ್ತು ಎನ್ನುತ್ತಾರೆ. ಕರೆಗುಡ್ಡಕ್ಕೆ ಹೋಗಿ ಅಲ್ಲಿಂದ ಹೊತ್ಕೊಂಡು ಬರ್ಬೇಕಂದ್ರೆ ಈ ಗಾಳಿ ತ್ರಾಸಿ ಎಲ್ಲ ನೋವು ಆಗ್ತಿತ್ತು, ಎಲ್ಲ ಜೀವ ಎಲ್ಲ ಅನ್ರಿ ಸರ. ಈಗ ಸ್ವಲ್ಪ ಗ್ಯಾಸ್ಲಿಂದ ನಮ್ಗೆ ಎಷ್ಟು ಅನುಕೂಲ ಆಗ್ಯಾತ್ರಿ. ಕಣ್ಣು ಮತ್ತೆ ಅದು ಹೋಗಿಗ ಕಣ್ಣಿದ ಬರಾದ 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 ಹೋಗಿಗ ಹಂಗಾಗ್ತಿತ್ತು ಸರ್. ಈಗ ಅನುಕೂಲ ಆಗ್ಯಾತ್ರಿ ನಮಗೆ, ಮೋದಿ ಅವ್ರು ಕೊಟ್ಟಾರಂತ ನಮಗೆ ಎಷ್ಟು ಅನುಕೂಲ ರೀ ಈಗ. ಮತ್ತೊಬ್ಬ ಫಲಾನುಭವಿ ಪೂರ್ಣ, ಯೋಜನೆಯ ಪರಿಣಾಮ ಕಟ್ಟಿಗೆ ತರಲು ಗುಡ್ಡಗಾಡು ಅಲೆಯುವ ಕಷ್ಟ ತಪ್ಪಿದೆ. ಅಡುಗೆ ಅನಿಲದ ಸಹಾಯದಿಂದ ಅಡುಗೆ ತಯಾರಿಸುವುದು ನಮಗೆ ಹೊಸ ಅನುಭವ ನೀಡಿದೆ ಎಂದು ಹರ್ಷ ವ್ಯಕ್ತಪಡಿಸುತ್ತಾರೆ. ಗ್ಯಾಸ್ ಅಂದ್ರೆ ಎಲ್ಲ ಅನುಕೂಲ ಆಗತ್ತೆ, ನರೇಂದ್ರ ಮೋದಿಯಿಂದ ಬಂದೈತಿ ಸ್ಕೀಮಿಂದ ಗ್ಯಾಸ್ ಅನುಕೂಲ ಐತಿ. ಫಸ್ಟ್ ಗುಡ್ಡಕ್ಕೆ ಹೋಗಿ ಕಟ್ಟಿಗೆ ಗಿಟ್ಟಿಗೆ ತರ್ತಿದ್ದೀರಿ, ಭಾಳ ಕಷ್ಟ ಇತ್ತು. ಕಲ್ಲು ಮುಳ್ಳಾಗ ಹೋಗೋದು, ಹಾವು ಚೇಳು ಕಡಿಸ್ಕೊಳ್ಳೋದು ಭಾಳ ಕಷ್ಟ ಇತ್ತು. ಈಗ ಗ್ಯಾಸ್ ಬಂದೈತ್ರಿ, ಟೆನ್ಷನ್ ಇಲ್ರಿ. ಮಕ್ಕಳು ಕರೆಕ್ಟ್ ಟೈಮ್ ಸ್ಕೂಲ್ಗೆ ಹೋಗಿಲ್ಲ, ಏನಿಲ್ಲ, ಏನು ಟೆನ್ಷನ್ ಇಲ್ಲ, ರೋಗ ಇಲ್ಲ, ಏನೂ ಇಲ್ಲ. ಲಂಬಾಣಿ ಮಹಿಳೆ ರುಕ್ಮಿಣಿ ಬಾಯಿ, ತಮ್ಮ ಕುಣಿಕೇರಿ ತಾಂಡ ಇದೀಗ ಸಂಪೂರ್ಣ ಹೊಗೆ ಮುಕ್ತವಾಗಿದೆ. ಪ್ರತಿಯೊಂದು ಕುಟುಂಬಕ್ಕೂ ಉಜ್ವಲ ಯೋಜನೆಯಲ್ಲಿ ಅಡುಗೆ ಅನಿಲ ಸಂಪರ್ಕ ನೀಡಿದ ಪ್ರಧಾನಿಯವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದ್ದಾರೆ. ಕಟ್ಟಿಗೆ ಉರಿತಿದ್ವಿ ಸರ್, ಹೊಗೆ ಆಗ್ತಿತ್ತು, ಉರಿತಿದ್ವಿ. ಇವಾಗ ಬಹಳ ಅನುಕೂಲ ಆಗೈತೆ. ಬೆಸ್ ಅಡಿಗೆ ಗಿಡಿಗೆ ಎಲ್ಲ ಮಾತಾಡ್ಕೊಂಡು ಮಕ್ಕಳಿಗೆ ಸಾಲಿಗೆ ಅದಕ್ಕೆ ಇದಕ್ಕೆ ಅನುಕೂಲ ಆಗೈತೆ. ಕಳಿಸ್ತೀವಿ ಗಡಾನ ಎದ್ದು. ನಮ್ಗೆ ಪ್ರಧಾನ ಮಂತ್ರಿ ಅವರು ಗ್ಯಾಸ್ ಕೊಟ್ಟಿದ್ದಕ್ಕೆ ನಮ್ಗೆ ತುಂಬಾ ಅನುಕೂಲ ಆಗೈತೆ ಸರ್. ಇವಾಗ ನಮ್ಮ ಮಕ್ಕಳಿಗೆ ನಮಗೆ ಎಲ್ಲ ಸುತ್ತಿ ಬೇಸಾಗೈತ್ರಿ. ನಮ್ಗೆ ಕಟ್ಟಿಗೆ ತರುತ್ತಿದ್ವಿ ಗುಡ್ಡಕ್ಕೆ ಹೋಗಿ, ಇವಾಗ ಬಹಳ ಅನುಕೂಲ ಆಗೈತೆ ಗ್ಯಾಸ್ ಕೊಟ್ಟಿದ್ದಕ್ಕೆ. ತಾಂಡಾದ ಯುವಕ ಲಿಂಗರಾಜ, ಜಿಲ್ಲೆಯ 14 ಹಳ್ಳಿಗಳು ಹೊಗೆ ಮುಕ್ತವಾಗಿವೆ. ಅದರಲ್ಲೂ ಲಂಬಾಣಿ ಸಮುದಾಯ ವಾಸ ಮಾಡುವ ಹಳ್ಳಿಗಳಲ್ಲಿ ಯೋಜನೆ ಉತ್ತಮವಾಗಿ ಅನುಷ್ಠಾನಗೊಂಡಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಹೊಗೆ ಮುಕ್ತ ಗ್ರಾಮವನ್ನಾಗಿ ಮೊನ್ನೆ ನರೇಂದ್ರ ಮೋದಿ ಅವರು ಪ್ರಧಾನಿಗಳು ನಮ್ಮ ಗ್ರಾಮಕ್ಕೆ ಹೊಗೆ ಮುಕ್ತ ಗ್ರಾಮವನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ತಾಂಡದಲ್ಲಿ ಪ್ರತಿಯೊಂದು ಮನೆಗೆ ಗ್ಯಾಸಿನ ಒಂದು ಅನುಕೂಲವನ್ನು ಮಹಿಳೆಯರಿಗೆ, ನಮ್ಮ ತಾಯಿಯಂದರೇ ಆಯಿತು, ನಮ್ಮ ಅಕ್ಕಂದಿರೇ ಆಯಿತು, ಊರಿನ ಪ್ರತಿಯೊಬ್ಬ ಮಹಿಳೆಯರಿಗೆ ಒಂದು ಅನುಕೂಲಕ್ಕಾಗಿಯೇ ಈ ಯೋಜನೆ ಆಗಿದ್ದು ನಮಗೆ ಖುಷಿಯ ಸಂಗತಿ ಅಂತಲೇ ಹೇಳ್ಬೋದು. ನರೇಂದ್ರ ಮೋದಿ ಅವರಿಗೆ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ನಮ್ಮ ತಾಂಡದ ಪರವಾಗಿ.